ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಿಚ್ಚ ಸುದೀಪ್ ಅವರಿಂದ ಒಂದು ಬಿಗ್ ಅನೌನ್ಸ್ಮೆಂಟ್ ಶೀಘ್ರದಲ್ಲೇ ನಿರೀಕ್ಷೆ ಮಾಡಬಹುದು ಅದು ಕೂಡ ತಮ್ಮ ಮುಂದಿನ ಸಿನಿಮಾ ಯಾವುದು ಅಂತ ಈಗಾಗಲೇ ವಿಕ್ರಾಂತ್ ರೋಣ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸೂಪರ್ ಡೂಪರ್ ಹಿಟ್ ಆಯಿತು ಅದಾದ ನಂತರ ಸುದೀಪ್ ಅವ್ರು ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಅಭಿಮಾನಿಗಳ ಅಲ್ಲದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಭಾರತೀಯ ಸಿನಿಮಾ ರಂಗ ಕಾದ್ ನೋಡ್ತಾ ಇದೆ ಕಿಚ್ಚ ಸುದೀಪ್ ವಿಕ್ರಾಂತ್ ರೋಣ ಮೂಲಕ ಹೊಸತನವನ್ನು ಹೊಸ ರೀತಿಯ ಒಂದು ಸ್ಟೋರಿ ಲೈನನ್ನು ತಾನು ಸೂಪರ್ ಸ್ಟಾರ್ ಅನ್ನೋದನ್ನು ಬಿಟ್ಟು ಕೇವಲ ಆ್ಯಕ್ಟಿಂಗ್ ಮತ್ತು ಸ್ಟೋರಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದರು ಹೀಗಾಗಿ ನೆಕ್ಸ್ಟು ಸುದೀಪ್ ಅವರ ಸಿನಿಮಾ ಹೇಗಿರುತ್ತೆ ಯಾರ ಜೊತೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ ಈ ಹಿಂದೆ ಕೆಲವೊಂದಿಷ್ಟು ಇಂಟರ್ವ್ಯೂಸ್ನಲ್ಲಿ ಹೇಳಿದರು ರಂಗ ಬಾದಶ ಸಿನಿಮಾವನ್ನು ಮಾಡ್ತೀನಿ ನೆಕ್ಸ್ಟು ಸೇಮ್ ಅನೂಪ್ ಭಂಡಾರಿ ಮತ್ತು ನಿರುಬ್ ಭಂಡಾರಿ ಬ್ರದರ್ಸ್ ಜೊತೆ ಆ ಒಂದು ಸಿನಿಮಾವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದರು ಅದಾದ ನಂತರ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳಿದ್ದಾವೆ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಸುದೀಪ್ ಅವರು ಹೇಳಿದರು ಈಗ ಕಾರ್ತಿಕ್ ಗೌಡ ಏನು ಒಂಬಾಳೆ ಅವರ ಕಾರ್ತಿಕ್ ಗೌಡ ಒಂದು ಪೋಸ್ಟನ್ನು ಹಾಕಿದ್ದಾರೆ ನ್ಯೂ ಬಿಗಿನಿಂಗ್ ವಿತ್ ಕಿಚ್ಚ ಸುದೀಪ್ ಸರ್ ಅಂತ ಅಂದರೆ ನೆಕ್ಸ್ಟು ಒಂಬಾಳೆ ಸಿನಿಮಾದವರು ಜಿ ಆರ್ ಕೆ ಸ್ಟುಡಿಯೋ ಅಥವಾ ಜಿ ಆರ್ ಕೆ ಕನೆಕ್ಟ್ ಅವ್ರ ಜೊತೆ ಕಾರ್ತಿಕ್ ಗೌಡ ಮತ್ತು ವಿಜಯ್ ಕಿರಗುಂದೂರ್ ಏನಿದ್ದಾರೆ ಇಬ್ಬರು ಜಂಟಿಯಾಗಿ ಕಿಚ್ಚ ಸುದೀಪ್ ಅವರಿಗೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಈಗ ಸ್ಯಾಂಡಲ್ವುಡ್ನಲ್ಲಿ ಆಗ್ತಾಯಿದೆ ಅದಕ್ಕೆ ತಕ್ಕಂತೆ ಸುದೀಪ್ ಮತ್ತು ಕಾರ್ತಿಕ್ ಗೌಡ ಜೊತೇಲಿರ್ತಕ್ಕಂಥ ಫೋಟೋವನ್ನು ಕಾರ್ತಿಕ್ ಗೌಡ ಅವರು ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದು ಸುದೀಪ್ ಜೊತೆ ಹೊಸ ಇನ್ನಿಂಗ್ಸ್ ಅಂದರೆ ನ್ಯೂ ಬಿಗಿನಿಂಗ್ ಅನ್ನೋ ಒಂದು ಪೋಸ್ಟನ್ನು ಹಾಕಿದ್ದಾರೆ ಇದರಿಂದಾಗಿ ಕಿಚ್ಚ ಸುದೀಪ್ ಜೊತೆ ಹೊಂಬಾಳ ಫಿಲಮ್ಸರು ಬಿಗ್ ಬಜೆಟ್ ಬಿಗ್ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾಯಿದೆ ಈಗಾಗಲೇ ಕಾರ್ತಿಕ್ ಗೌಡ ಮತ್ತು ಹೊಂಬಾಳ ಅವರು ಕಾಂತಾರ ಸಿನಿಮಾದಿಂದ ಕೇವಲ ಕನ್ನಡದಲ್ಲೇ ಬಂದರೂ ಕೂಡ ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಈಗ ಸದ್ದು ಇದೆ ಕಾಂತಾರ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆದರೂ ಕೂಡ ಎಲ್ಲ ರಾಜ್ಯಗಳಲ್ಲಿ ವಿದೇಶದಲ್ಲೂ ಕೂಡ ಕನ್ನಡದಲ್ಲೇ ರಿಲೀಸ್ ಆಗಿ ಕನ್ನಡ ಆಡಿಯನ್ಸ್ಗಷ್ಟೇ ಅಲ್ಲದೆ ಎಲ್ಲ ಭಾಷೆಗಳ ಆಡಿಯನ್ಸ್ಗೂ ಕೂಡ ಇಷ್ಟ ಆಗ್ತಾ ಇದೆ ಹೀಗಾಗಿ ಕಾಂತಾರ ಸಿನಿಮಾ ಈಗ ಬೇರೆ ಭಾಷೆಗಳು ಕೂಡ ಡಬ್ ಇದೆ ಸೊ ಬೇರೆ ಭಾಷೆಯಲ್ಲೇ ಕೂಡ ರಿಲೀಸ್ ಆಗುತ್ತೆ ಅಂದರೆ ಹೊಂಬಾಳೆ ಅವರು ಆ ಮಟ್ಟಕ್ಕೆ ಆ್ಯನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ ಆಫ್ಟರ್ ಕೆ ಜಿ ಎಫ್ ಮತ್ತು ಕೆ ಜಿ ಎಫ್ ಚಾಪ್ಟರ್ ಟು ನಂತರ ಸೊ ಈಗ ಸಲಾರ್ನಲ್ಲಿ ಒಂಬಾಳೆ ಫಿಲ್ಮ್ಸ್ ಬ್ಯುಸಿಯಾಗಿದೆ ಜೊತೆಗೆ ಬೇರೆ ಬೇರೆ ಸಿನಿಮಾ ನಟರ ಜೊತೆ ಒಂಬಾಳೆ ಫಿಲಮ್ಸ್ ಬೇರೆ ಬೇರೆ ರಾಜ್ಯಗಳ ಅಂದರೆ ಬೇರೆ ಬೇರೆ ಭಾಷೆಗಳ ಹೀರೋಗಳ ಜೊತೆ ಸಿನಿಮಾ ಮಾಡ್ತಾಯಿದೆ ನೆಕ್ಸ್ಟು ಕನ್ನಡದ ಬಿಗ್ ಹೀರೋ ಯಾರಪ್ಪ ಅನ್ನೋ ಒಂದು ಚರ್ಚೆ ಆಗ್ತಾ ಇರೋ ಟೈಮಲ್ಲೇ ಈಗ ಸುದೀಪ್ ಅವರ ಹೆಸರು ಬರ್ತಾ ಇದೆ ಎಸ್ ಸುದೀಪ್ ಅವರು ಒಂಬಾಳೆ ಫಿಲಮ್ಸ್ ಜೊತೆ ಬಿಗ್ ಬಜೆಟ್ನ ಬಿಗ್ ಸಿನಿಮಾ ಮಾಡೋದು ಕನ್ಫರ್ಮ್ ಆಗ್ತಿದೆ ಬಹುಶಃ ದೀಪಾವಳಿಗೆ ಅನೌನ್ಸ್ಮೆಂಟ್ ಆಗಬಹುದು ಯಾರು ಡೈರೆಕ್ಟ್ರು ಯಾವ ಸಿನಿಮಾ ಅನ್ನೋದು ನೋಡೋಣ ವೆಯ್ಟ್ ಮಾಡೋಣ ಆ ಬಿಗ್ ನ್ಯೂಸ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡ್ತೀನಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು